ಬೆಳಗಾವಿಯಲ್ಲಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ. ಬೆಳಗಾವಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿ ಬೆಳಗಾವಿ ಜಿಲ್ಲೆಗೆ ಈ ಬಾರಿ ಅತಿವೃಷ್ಟಿಯಿಂದ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದ್ದು ರೈತರು ಹಾಗೂ ಸಾರ್ವಜನಿಕರು ಸಾಕಷ್ಟು ತೊಂದರೆ ಅನುಭವಿಸಿದ್ದಾರೆ. ಕೆಲವು ಬಾರಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಪರಿಹಾರ ಸರಿಯಾಗಿ ತಲುಪದೆ ಮನೆ ಬಿದ್ದವರಿಗೆ ಒಂದು ಕಂತು ನೀಡಿ ಉಳಿದ ಪರಿಹಾರ ಇಲ್ಲಿಯವರಿಗೆ ಬಿಡುಗಡೆ ಮಾಡಲಿಲ್ಲ. ತಕ್ಷಣ ತಾವು ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದೀರಿ, ಅದರ ಪ್ರಕಾರ ತಕ್ಷಣ ಪರಿಹಾರ ಬಿಡುಗಡೆ ಮಾಡಲು ಒತ್ತಾಯಿಸಿ ಬೆಳಗಾವಿ ವಿಭಾಗಕ್ಕೆ ವಿಶೇಷ ಸ್ಥಾನ ನೀಡುವುದು, ಕೃಷ್ಣಾ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸುವುದು, ಬೆಳಗಾವಿ ಜಿಲ್ಲೆ ಅತಿವೃಷ್ಟಿ ಹಾಗೂ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಮಾಡುವುದು, ಬೆಳಗಾವಿಯಲ್ಲಿ ಅಧಿವೇಶನ ನಡೆಸಲು ಒತ್ತಾಯಿಸಿ ಬೆಳಗಾವಿ ಜಿಲ್ಲಾ ಜನತಾದಳ ಜಾತ್ಯತೀತ ಜಿಲ್ಲಾಧ್ಯಕ್ಷ ಶಂಕರ ಮಾಡಲಗಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ರುಕ್ಕಮ್ಮವ ಕಳಕೇರಿ, ಶ್ರೀಮತಿ ರೇಷ್ಮಾ ಕಿತ್ತೂರ, ಭೀಮಪ್ಪ ಗಡಾದ, ಸವದತ್ತಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಅಲಿಸಾಬ ನದಾಫ, ರಿಯಾಜ ಪಟಾದ, ಪ್ರಕಾಶ ಕೌಜಗೇರಿ, ಜಾವೇದ ಬನಕಾರ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಹಾಸನ ಲೋಕಸಭಾ ಸದಸ್ಯರು ಇಂದು ಲೋಕಸಭೆಯಲ್ಲಿ ಒಂದು ಪ್ರಶ್ನಾವಳಿಯನ್ನು ಕೇಳಿದಾಗ ಕೇಂದ್ರದ ಜಲಸಂಪನ್ಮೂಲ ಸಚಿವರು ಹೇಳ್ತಾರೆ ಇವತ್ತಿನವರೆಗೂ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರಸ್ತಾವನೆ ಬಂದಿಲ್ಲ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಆ ಕಾರಣಕ್ಕಾಗಿ ಕಳಸಾ ಬಂಡೂರಿ ಮತ್ತು ಮಾದಾಯನ ನದಿ ಯೋಜನೆಯನ್ನು ಇಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ ಬಿ ಜೆ ಪಿ ಸರ್ಕಾರ ಉದ್ದೇಶ ಐತಿ. ಅದರ ಕಾರಣಕ್ಕೆ ಆ ಕಾರಣಕ್ಕಾಗಿ ನಾವು ಜೆ ಡಿ ಎಸ್ ಪಕ್ಷದಿಂದ ನಾವು ಇಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎರಡನೇದು ಮತ್ತು ನಮ್ಮ ಈ ನಮ್ಮ ಬೆಳೆ ಪರಿಹಾರ ಮತ್ತು ನಮ್ಮ ಮಣಿಗಳು ಬಿದ್ದಿದ್ದು ಇವತ್ತಿನೊಳಗೆ ಅತಿವೃಷ್ಟಿಯಲ್ಲಿ ಬಂದರೂ ಸಹ ಇವತ್ತುವರೆಗೆ ಕೊಡೋಕೆ ಆಗ್ತಾಯಿಲ್ಲ. ಆ ಕಾರಣಕ್ಕಾಗಿ ನಾವು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ಸರ್, ಸುವರ್ಣಸೌಧ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಮಾತ್ರ ನೀಡಿದ, ರಾಜ್ಯ ಮಟ್ಟದ ಕಚೇರಿಗಳು ಇನ್ನೂ ಈವರೆಗೂ ನೀಡುತ್ತಿಲ್ಲ. ಜಿಲ್ಲಾ ಮಟ್ಟದ್ದು ಸಂಪೂರ್ಣವಾಗಿ ಇನ್ನವರೆಗೆ ಮಾಡಿಲ್ಲ, ರಾಜ್ಯ ಮಟ್ಟದ್ದು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಇವತ್ತಿವರೆಗೆ ಒಂದು ಮಾಡಿಲ್ಲ. ಒಂದು ಅಧಿವೇಶನ ಮಾಡಲಿಕ್ಕೆ ಆಗದಂತ ಈ ಸರ್ಕಾರ ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅನ್ನೋದನ್ನ ನಾವಿಂದ ನಾವು ತಿಳ್ಕೊಬೇಕಾಗಿ. ಯಾಕಂದ್ರೆ ಒಂದು ಅಧಿವೇಶನ ಇವ್ರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದು ಕುಮಾರಸ್ವಾಮಿ ಅವರಿಂದ ಮಾತ್ರ ಅಧಿವೇಶನ ಆಯಿತು. ಅದನ್ನ ಬಿಟ್ಟರೆ ಇವತ್ತುವರೆಗೆ ಇವರು 2 ವರ್ಷ ಈ ಸರ್ಕಾರ ಬಂದರು ಒಂದು ಅಧಿವೇಶನ ಮಾಡೋಕ್ಕಾಗಿಲ್ಲ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಇವರು ಸಂಪೂರ್ಣ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಾ ಹೇಳಲಿಕ್ಕೆ ಇಚ್ಛೆ. ಜೆ ಡಿ ಎಸ್ ಪಕ್ಷದಿಂದ ಏನು ಮಾಡ್ತೀರಿ ಸರ್ ಮುಂದಿನ? ಜೆ ಡಿ ಎಸ್ ಪಕ್ಷದಿಂದ ಅಂದ್ರೆ ಈ ಯಾವುದೇ ಕಾರಣಕ್ಕೂ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಸ್ಬೇಕು. ಅದನ್ನು ಅಧಿವೇಶನ ನಡೆಸಲಿ ಅಂದ್ರೆ ಸುವರ್ಣಸೌಧ ಮುಂದೆ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಅಲ್ಲೇ ನಾವು ಧರಣಿ ಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ.